ಡೇಂಜರ್ ಝೋನ್ ಮಲಪ್ರಭಾ ನದಿಯ ಶೇತಲಗೊಂಡ ನೀಲಾವಳೆ ಪಿಡಬ್ಲ್ಯೂ ಡಿ ಸೇತುವೆಗೆ ತೋರಿಸ್ತಾ ರೀತಿ ಕಿತ್ತೂರು ಕರ್ನಾಟಕದ ಒಂದ್ ರೀತಿ ಜೀವ ನದಿ ಅಂತಕ್ಕಂತ ಹೇಳ್ಬೋದು ಇದೇ ಮಲಪ್ರಭಾ ನದಿ ಇದು ಕಣಕುಂಬಿಯಿಂದ ಹುಟ್ಟಿ ವಯ ಕಾಪೋಲಿ ಮತ್ತೆ ನೀಲ್ವಾಡೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಆ ಹಂಬೋಳಿ ಅಂತಕ್ಕಂಥ ಒಂದು ಗ್ರಾಮದ ಒಂದು ಸರಹದ್ದಿನಲ್ಲಿ ಹೋಗ್ತಕ್ಕಂತ ಒಂದು ಸೇತುವೆ ಮೂಲಕ ಖಾನಾಪುರ್ಗೆ ಹೋಗುತ್ತೆ ಬಹುಶಃ ಮತ್ತೆ ಭಾಗಶಃ ಆ ಈ ಸೇತುವೆ ನೋಡಿದ್ರೆ ಸಾಕಷ್ಟು ಒಂದ್ ರೀತಿ ತುಂಬಾ ಹಾಳಾಗೆ ಇದೆ ಯಾವಾಗ ಈ ಸೇತುವೆ ಕೊಚ್ಚೋಗುತ್ತೋ ಗೊತ್ತಿಲ್ಲ ಮೊದಲೇ ಇಕ್ಕಟ್ಟಾದ ಪ್ರದೇಶದಲ್ಲಿ ನದಿ ಒಂದ್ ರೀತಿ ಹಾದೋಗುತ್ತೆ ಆದ್ರೆ ಆ ಸಾಕಷ್ಟು ಸರ್ಕಾರಗಳು ಸಾಕಷ್ಟು ಜನಪ್ರತಿನಿಧಿಗಳು ಬಂದೋಗಿದ್ದಾರೆ ಆದ್ರೆ ಈ ಸೇತುವೆ ಮಾತ್ರ ದುರಸ್ತಿ ಮಾಡಕ್ ಮಾತ್ರ ಯಾರು ಕೈಗೊಳ್ಳಿಲ್ಲ ಹಾಗಾಗಿ ನಾನು ಸಹ ಈ ವರದಿ ಮಾಡಿ ಗಮನ ಆ ಒಂದ್ ರೀತಿ ನಿಮ್ಮ ಗಮನಕ್ಕೆ ತಗೋಬತಾ ಇದ್ದೀನಿ ಬೆಳಕು ಚೆಲ್ತಾ ಇದ್ದೀನಿ ತುಂಬಾ ಹದಗೆಟ್ಟಿದೆ ಮತ್ತೆ ರಸ್ತೆ ರಸ್ತೆ ಒಂದು ಇದರಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡಿದರೆ ಅಕ್ಕಪಕ್ಕ ಸರಳಗಳನ್ನ ಹಾಕಿದ್ದಾರೆ ತಡೆಗಳಿಗೆ ಎಲ್ಲ ಫುಲ್ ಹಾಳಾಗೋಗಿದೆ ಆಯ್ತಾ ಸಾಕಷ್ಟು ಇದರಿಂದ ಕೆಲವ್ರ ಕಡೆ ಆಕ್ಸಿಡೆಂಟ್ಗಳು ಆಗೋ ಚಾಯ್ಸ್ ಇರುತ್ತೆ ಅಪಘಾತಗಳಾಗೋ ಚಾಯ್ಸ್ ಇರುತ್ತೆ ಹಾಗಾಗಿ ದಯವಿಟ್ಟು ಮಾನ್ಯ ಸತೀಶ್ ಅಣ್ಣ ಅವರು ಮತ್ತೆ ಅಹ್ ಲೋಕೋಪಯೋಗಿ ಇಲಾಖೆ ಅಹ್ ಅಭಿಯಂತ್ರಿಗಳು ದಯವಿಟ್ಟು ಕೂಡ್ಲೇ ಇದಕ್ಕೆ ಗಮನ ಹರಿಸ್ಬೇಕು ಮತ್ತೆ ಇದಕ್ಕೆ ನೀರ್ ತಡೆ ಒಡ್ಡೋದಕ್ಕೆ ಸಣ್ಣ ನೀರಾವರಿ ಇಲಾಖೆ ಇಡೀ ಒಂದ್ ರೀತಿ ಅಹ್ ಗೇಟ್ ಗಳನ್ನ ಹಾಕಿದ್ದಾರೆ ಆದ್ರೆ ಈ ಗೇಟ್ಗಳು ಸಹ ಸಾಕಷ್ಟು ಹಾಳಾಗಿದೆ ಮತ್ತೆ ಸಾಕಷ್ಟು ಒಂದು ನೋಡಿ ತುಂಬಾ ತುಂಬಾ ಹಾಳಾಗಿದೆ ಯಾವಾಗ ಅಹ್ ಏನಾರು ಪೋರ್ಸಲ್ ಬಂದ್ರೆ ನದಿ ಏನಾದ್ರು ಪೋರ್ಸಲ್ ಬಂದ್ರೆ ಯಾವಾಗ ಖರ್ಚೋಗುತ್ತೋ ಗೊತ್ತಿಲ್ಲ ಇದರಿಂದ ಎಲ್ಲ ಒಂದ್ ಕಡೆ ಈ ಕಡೆ ಭಾಗದಲ್ಲಿ ಒಂದು ಐದರಿಂದ ಆ ಸುಮಾರು ಒಂದು ಐದರಿಂದ ಆರು ಗ್ರಾಮಗಳು ಬರ್ತವೆ ಇದೇನಾದ್ರು ಕೊಚ್ಕೊಂಡು ಹೋದ್ರೆ ಆ ಒಂದ್ ರೀತಿ ಸಂಪರ್ಕನೇ ಆಗುತ್ತೆ ಹಾಗಾಗಿ ದಯವಿಟ್ಟು ಮಾನ್ಯ ಸಚಿವರು ಇದನ್ನ ಅಂತ ಮನವಿ ಹೌದು ಕರ್ನಾಟಕದ ಜೀವನದಿ ಮಲಪ್ರಭೆಯು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿಗಿಲ್ಲಿ ಹುಟ್ಟಿ ನೀಲಾವಾಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತುಂಬಾ ಕಿರಿದಾದ ಪ್ರಸ್ತುತ ತುಂಬಾ ಶೀತಲಗೊಂಡು ಅಪಾಯಕ್ಕೆ ಎಡಮಾಡಿಕೊಟ್ಟಿರುವ ಕಿರಿದಾದ ಸೇತುವೆ ಮೂಲಕ ಹರಿದು ಖಾನಾಪುರ ಪಟ್ಟಣಕ್ಕೆ ಪ್ರವೇಶ ಮಾಡುತ್ತದೆ ಆದ್ರೆ ಅದ್ಯಾಕೋ ಏನೋ ಗೊತ್ತಿಲ್ಲ ಇಷ್ಟೆಲ್ಲ ಶೀತಲಗೊಂಡು ತುಂಬಾ ಡೇಂಜರ್ ಝೋನ್ ಅಲ್ಲಿದ್ದರೂ ಈ ಮಲಪ್ರಭಾ ನದಿಯ ಲೋಕೋಪಯೋಗಿ ಇಲಾಖೆ ಸೇತುವೆಗೆ ಮಾತ್ರ ಕಾಯಕಲ್ಪ ನೀಡಿಲ್ಲ ಇದರಿಂದ ಈ ಸೇತುವೆ ಮೂಲಕವೇ ದಿನನಿತ್ಯ ನೀಲಾವಡೆ ಕಬನಾಳೆ ಮೊಗವಡೆ ಅಂಬೋಳಿ ಗ್ರಾಮಗಳ ಗ್ರಾಮಸ್ಥರು ಸಂಚಾರ ಮಾಡುತ್ತಿದ್ದು ಈ ಸೇತುವೆ ಬಂತೆಂದರೆ ಸಾಕು ಜೀವ ಭಯದಲ್ಲಿಯೇ ಸಂಚಾರ ಮಾಡಬೇಕಿದೆ ನದಿಯ ಹರಿವಿನ ಪ್ರಮಾಣ ಹೆಚ್ಚಾದರೆ ಸಂಪರ್ಕವೇ ಕಡಿತವಂತೆ ಇದರಿಂದ ದಿನನಿತ್ಯ ಸಂಚಾರ ಮಾಡುವ ವಿದ್ಯಾರ್ಥಿಗಳಿಗೆ ಗ್ರಾಮಸ್ಥರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಇದನ್ನ ದುರಸ್ತಿಪಡಿಸುವಂತೆ ಈ ಭಾಗದ ಗ್ರಾಮಸ್ಥರು ಪದೇ ಪದೇ ಮನವಿ ಸಲ್ಲಿಸಿದ್ರು ಯಾವುದೇ ರೀತಿಯ ಪ್ರಯೋಜನವಾಗಿರುವಂತೆ ಇನ್ನು ಇಷ್ಟೆಲ್ಲ ಸಮಸ್ಯೆ ಇದ್ರೂ ಇಲ್ಲಿಯವರೆಗೂ ಖಾನಾಪುರ ಭಾಗದ ಜನಪ್ರತಿನಿಧಿಗಳು ಹಾಗೂ ಡಿ ಅಭಿಯಂತರರು ಇಲ್ಲಿಯವರೆಗೂ ಇದರ ಕಾಯಕಲ್ಪಕ್ಕೆ ಮುಂದಾಗದೇ ಇರೋದು ನೋಡಿದ್ರಿ ಭಾರಿ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಸಮಗ್ರ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ಗ್ರಾಮ ಪಂಚಾಯತಿಯಿಂದ ಬರುವಾಗ ಹಂಬೋಳಿ ಅಂತ ಒಂದು ಸಣ್ಣ ಸೇತುವೆ ಬರುತ್ತೆ ಸರ್ ಮಲಪ್ರಭಾ ನದಿ ಅದೋಗುತ್ತೆ ಪಿಡಬ್ಲ್ಯೂ ಡಿ ಈಗ ನಾವು ನಿಲ್ವಾಡಿಗೆ ಹೋಗ್ತಿವಲ್ಲ ಖಾನಾಪುರದಿಂದ ಹೋಗುವಾಗ ಒಂದು ಸೇತುವೆ ಬರುತ್ತೆ ಸರ್ ಹೌದೌದು ಹಾ ಸೇತುವೆ ತುಂಬಾ ಶಿಥಿಲಗೊಂಡಿದೆ ಮತ್ತೆ ಸಾಕಷ್ಟು ಒಂದ್ ರೀತಿ ಹೂಳು ಸಹ ತುಂಬಿದೆ ಮತ್ತೆ ಸಾಕಷ್ಟು ತುಂಬಾ ತುಂಬಾನೇ ಶಿಥಿಲಗೊಂಡಿದೆ ಸರ್ ಹಾಗಾಗಿ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಇದ್ರೂ ಇದಾಗುತ್ತೆ ಮತ್ತೆ ಮಳೆಗಾಲದಲ್ಲಿ ಸಂಪರ್ಕನೇ ಕಟ್ ಆಗುತ್ತಂತೆ ಸರ್ ಅದು ಹ್ಮ್ 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 ಹಾಗಾಗಿ ದಯವಿಟ್ಟು ಅದನ್ನ ತಾವು ಕ್ರಮ ಕೈಗೊಳ್ಳಬೇಕು ತುರ್ತಾಗಿ ಮತ್ತೆ ಪಕ್ಕಪಕ್ಕೇನು ಇವಾಗಿದ್ರಲ್ಲ ಸರ್ ಹ್ಯಾಂಡಲ್ಸ್ ಹ್ಮ್ ಎಲ್ಲ ಫುಲ್ ಮುರಿದೋಗಿದಾವೆ ಸರ್ ಹೌದಾ ರಿಪೋರ್ಟ್ ಮಾಡ್ಬಿಡ್ತೀವಿ ಕಳಿಸ್ತೀವಿ ಹಾ sir ದಯವಿಟ್ಟು ನೋಡಿ ಸರ್ ಯಾಕಪ್ಪ ಅಂದ್ರೆ ತಾವು ಉಪ ವಿಭಾಗ ಅದ ರೀತಿ ಸಹಾಯಕ ಕಾರ್ಯನಿರ್ವಾಹಕ ನಿರ್ವಾಹಕ ಅಭಿಯಂತರು ಹಾಗಾಗಿ ನಿಮ್ ಗಮನಕ್ಕೆ ತಗೊಂಡ್ ಬಂದ್ವಿ ಇಲ್ಲ ಇಲ್ಲ ಡೆಫಿನೆಟ್ಲಿ ಅದನ್ನ ಕಳಿಸ್ತೀವಿ ಇಷ್ಟೆಲ್ಲ ತಗೊಂಡು ಅದನ್ನ ಫೋಟೋ ಗಿಟ್ಟ ತಗೊಂಡು ಇದನ್ನ ದಯವಿಟ್ಟು ನೋಡಿ ಸರ್ ವರದಿ ಉಲ್ಲೇಖ ಮಾಡಿ ಇದ್ ಮಾಡಿ ಸರ್ ಪ್ಲೀಸ್ ಇಲ್ಲ ಕಳಸ್ತೀನಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಇನ್ನಾದ್ರೂ ಈ ಡೇಂಜರ್ ಸೇತುವೆಗೆ ಟ್ರೀಟ್ಮೆಂಟ್ ಸಿಗುವುದೇ ಎಂಬುದನ್ನ ಕಾದ್ ನೋಡ್ಬೇಕಿದೆ